ಎಲ್ರಿಗೂ ಓದಿದ್ರೆ ಏ ಶಡ ಏನ್ ವಾಯ್ಸ್ ಆಗಿಲ್ಲ, ಬೇರೆಯವರಿಗೆ ವಾಯ್ಸ್ ಇದೆ, ನಿಮಗೆ ವಾಯ್ಸ್ ಇದೆ, ಕೇಳೋದ್ ಕೇಳ್ರಿ. ಕೋಲಾರಿಗೆ ಬಂದಾಗ ಏನ್ ಹೇಳಿ ಬಂದಿದ್ದು ನಿಮ್ಗೆ? ಏನ್ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಯಾರಲ್ಲಿ ಮಾಡ್ತಾ ಇದ್ದೀರಾ ನೀವು? ಹೂ ಇಸ್ ದ ಹೆಡ್ ಆಫ್ ಯುವರ್ ಡಿಪಾರ್ಟ್ಮೆಂಟ್? ನಾನು ಲಾಸ್ಟ್ ಟೈಮ್ ತಮಗೆ ಹೇಳಿದ್ದೇನೆ, ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೇನೆ, ಕೋಲಾರ್ಗೆ ಬಂದು ಕೋಲಾರಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡಿದ್ದೇನೆ. ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ? ಒಂದು ಮೀಟಿಂಗ್ ನೋಟಿಸ್ ಕೊಟ್ರೆ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ. ಯಾರತ್ರ ಅಧಿಕ ಪ್ರಸಂಗ ಈ ತರ ಮಾಡ್ತಾ ಇರೋದು ನೀವು? ಏನ್ ಒಳ್ಳೆ ಮಾತಿಗೆ ಏನು ಒಂದು ಕಿಂಚಿತ್ತು ಮರ್ಯಾದೆ ಇಲ್ವಲ್ಲ ನಿಮ್ಮ ಹತ್ರ? ಮೂರನೇ ಬಾರಿ ಇದು ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು. ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ? ಐವತ್ತೊಂದು ಫೀಲ್ಡ್ ವೆರಿಫಿಕೇಶನ್ ಆಗಿದೆ. ಇದು ಒಂದೂವರೆ ತಿಂಗಳಲ್ಲಿ ಮೂರು ಬಾರಿ ಮಾತಾಡಿದ್ದೇನೆ, ಫೀಲ್ಡ್ ವೆರಿಫಿಕೇಶನ್ ಆಗಿದೆ ಅಂತ ಹೇಳೋದು ನಿಮ್ಮ ಉತ್ತರನ? ನನ್ನ ಹೇಳೋದು ಇಲ್ಲ ಸರ್. ನಾನು ಕೋಲಾರಿಗೆ ಬಂದಾಗ ಏನ್ ಹೇಳಿ ಬಂದೆ ನಿಮ್ಗೆ? ಗ್ಯಾಪ್ ಆದ್ರೂ ಇದೆಯಂದ್ರೆ ಮಿನಿಟ್ಸ್ ಆಫ್ ದ ಮೀಟಿಂಗ್ ತೆಗೆದು ಕಳಿಸ್ಬೇಕಾ ನಿಮ್ಗೆ? ಸುನೀಲ್ ಲಾಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸ್ ಇವ್ರ ಹತ್ರ ನಾನು ಏನ್ ಮಾತಾಡಿದ್ದೆ ಅಂತ ರೆಕಾರ್ಡಿಂಗ್ ಇದೆಯಲ್ವಾ? ಇರುತ್ತಾ ಇವೆ? ಆವತ್ತು ಇವ್ರಿಗೆ ಏನು ಸೂಚನೆ ಕೊಟ್ಟಿದ್ದೆ, ಎರಡನೇದು ಕೋಲಾರಿಗೆ ಹೋದಾಗ ಏನ್ ಸೂಚನೆ ಕೊಟ್ಟಿದ್ದೆ, ಅದಕ್ಕೆ ಅವರು ಏನ್ ಮಾಡಿದ್ದಾರೆ ನಂಬರ್ ಒನ್. ನಂಬರ್ ಟೂ, ಇವತ್ತು ವಿಡಿಯೋ ಕಾನ್ಫರೆನ್ಸ್ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆದ್ರೂ ಕೂಡ ಇವರು ಮೀಟಿಂಗ್ಗೆ ಬಂದಿಲ್ಲ. ಎರಡಕ್ಕೂ ಸೇರಿ ನೀವು ನೋಟ್ ಪುಟ್ ಅಪ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, ಅವರಿಂದ ಒಂದು ಇಶ್ಯೂ ಮಾಡಿ ನೋಟಿಸ್ ಅವರಿಗೆ. ಒಳ್ಳೆ ಮಾತಿಗೆ ಗೌರವ, ಇವರಿಗೆ ವಯಸ್ಸಿಗೆ ಗೌರವ ಕೊಟ್ಟರು, ಇವರು ಗೌರವ ತಗೊಳ್ಳೋದು ಗೊತ್ತಿಲ್ಲ. ಹೋದ ಬಿಸಿಯಲ್ಲಿ ಇವರ ಹತ್ರ ಮಾತಾಡಿದ್ದೇನೆ, ಕೋಲಾರಲ್ಲಿ ಹೋಗಿ ಮಾತಾಡಿದ್ದೇನೆ, ಐವತ್ತೊಂದು ಫೀಲ್ಡ್ ವೆರಿಫಿಕೇಶನ್ ಮಾಡಿದಾರಂತ. ಯಾರು ನಿಮ್ಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಯಾರು ನೀವು? ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ, ನೀವು ಬೇರೆ ಯಾವ್ದೋ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತಾ ಇದ್ದೀರಾ? ಹೇಳಿ, ಏನ್ ಮಾಡಿದ್ದೀರಾ ನೀವು? ಐವತ್ತೊಂದು ಫೀಲ್ಡ್ ಏನ್ ಆಗಿದೆ ಸರ್? ಎಲ್ಲ ಪಾರ್ಟ್ ಹೋಗಿ ನಾನು ಹೋಗಿದ್ದೀನಿ ಸರ್, ಪಾರ್ಟ್ ಹೋಗಿ ಮಾಡಿದ್ದೀನಿ. ಒಂದೂವರೆ ತಿಂಗಳಿಂದ ಹೇಳಿದ್ದೀರಾ, ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ. ಸ್ವಲ್ಪ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಏನ್ ಮಾತಾಡಿದ್ದೀರಾ ತೆಗೆದು ನೋಡಿ, ಮೈ ಮೇಲೆ ಪ್ರಜ್ಞೆ ಇಟ್ಕೊಳ್ಳಿ. ನೀವೇನ್ ಮಾತಾಡಿದ್ರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ನನ್ಗೆ ಜ್ಞಾಪಕ ಇದೆ. ಏನ್ ಬರೀ ವಿಡಿಯೋ ಕಾನ್ಫರೆನ್ಸ್ ಮಾಡೋದು ನನ್ಗೇನ್ ಕೆಲಸ ಇಲ್ಲ ಅಂತ ತಿಳಿದಿದ್ದೀರಾ? ನನ್ಗೆ ಬೇರೆ ಕೆಲಸ ಇಲ್ಲ ಅಂತ ಸುಮ್ನೆ ನಾನು ಏನು ತೀಟೆ ತೀರಿಸ್ಕೊಳ್ಳಿಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ನಿಮ್ ಜೊತೆ? ಸೆಪ್ಟೆಂಬರ್ ಆಯ್ತು, ಅಕ್ಟೋಬರ್ ಆಯ್ತು, ನವೆಂಬರ್ ಕೇಳಿದ್ರು ಇದೇ ಉತ್ತರ ಹೇಳ್ತಾ ಇದ್ದೀರಾ. ಬಿಡ್ರಿ, ಆಯ್ತು, ನಿಮ್ಮ ಹತ್ರ ಮಾತಾಡಿ, ನಾನು ಇನ್ನು ಹೆಚ್ಚಿಗೆ ಇದ್ ಮಾಡ್ಲಿಕ್ಕಿಲ್ಲ.